ಈಗ ಇವತ್ತು ಸೈಬರ್ನೆಫ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬನ್ನಿಲ್ಘಟ್ಟ ರೋಡ್ ಅಲ್ಲಿ ನಾವು ಶುರು ಮಾಡಿದ್ದೇವೆ ಬ್ಯಾಂಗ್ಳೂರಲ್ಲಿ. ಸೊ ಇನ್ ಕೊಲಾಬ್ರೇಷನ್ ವಿತ್ ಆಕ್ಯುರೆ ಕಂಪನಿ, ಸೈಬರ್ನೆಫ್ ಮ್ಯಾನುಫ್ಯಾಕ್ಚರರ್. ಸೊ ಇದು ಏನಪ್ಪಾ ಅಂದ್ರೆ ಸೈಬರ್ನೆಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ. ಇಸ್ ಎ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್. ಸೊ ಇಸ್ ಎ ರೋಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್. ಸೊ ಇದರಲ್ಲಿ ಹೈ ಪ್ರೆಸಿಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾಲ್ ಟ್ಯೂಮರ್ಸ್, ಬ್ರೈನ್ ಟ್ಯೂಮರ್ಸ್ ಮತ್ತೆ ಔಟ್ ಸೈಡ್ ಬಾಡಿ ಎಲ್ಲಾದ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದು. ಸೊ ಇದು ಟೋಟಲಿ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್, ಅನಸ್ಥೀಷಿಯಾ ಬೇಕಾಗಲ್ಲ. ಸೊ ಬಟ್ ಈವನ್ ರೀ ರೇಡಿಯೇಷನ್ ಅಥವಾ ರೀ ಟ್ರೀಟ್ಮೆಂಟ್ ಬೇಕಾಗಿದೆ ಅಂದ್ರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲೂ ಲೋಕಲೈಸ್ ಫೋಕಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಇದನ್ನ ತುಂಬಾ ಅನುಕೂಲ, ಪೇಷಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ SBRT ಅಂತ ಏನ್ ಹೇಳ್ತಾ ಇದೀವಿ, ಇದು ತುಂಬಾ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ, ಕ್ಯಾನ್ಸರ್ ಪೇಷಂಟ್ಸ್ಗೆ. ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್, ಫಿಸಿಸ್ಟ್, ಟೆಕ್ನಾಲಜಿಸ್ಟ್ ಇವನ್ನೆಲ್ಲ ಆಸ್ ಎ ಗ್ರೂಪ್ ಟ್ರೈನ್ ಮಾಡಿದ್ರೆ ದೇ ವಿಲ್ ಗೋ ಅಂಡ್ ಪ್ರಾಕ್ಟಿಸ್ ಔಟ್ ಸೈಡ್. ಸೊ ಅದಕ್ಕೋಸ್ಕರ ಯೂಶಲಿ ಇಸ್ ಎ 3-5 days ಆಫ್ ಟ್ರೀಟ್ಮೆಂಟ್. ಬೇರೆ ಕಡೆ ಹೋಗಿ ಯುರೋಪ್ ಅಥವಾ US ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋದ್ರ ಇದು ಟ್ರೈನಿಂಗ್ ಮಾಡೋದ್ರ ಬದಲು ಇಲ್ಲೇನೆ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ನೆಫ್ ಅಕಾಡೆಮಿ ಅಂಡ್ ಆಕ್ಯುರೆ ಆಸ್ ಅಗ್ರಿ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನ ಉಪಯೋಗಿಸ್ಕೋಬೇಕು ಅಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದಟ್ ಸೈಬರ್ನೆಫ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷಂಟ್ಸ್ ಬಗ್ಗೆ ಅದನ್ನ ತಗೊಂಡ್ರೆ ದೇರ್ ಇಸ್ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆಸ್ ಎ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸರ್ಜರಿ ಮಾಡಕ್ ಆಗಲ್ಲ, ಅವರ ಡೀಪ್ ಸೀಟೆಡ್ ಟ್ಯೂಮರ್ಸ್ ಇರುತ್ತೆ, ಮತ್ತೆ ಇದಕ್ಕೆಲ್ಲ ಅದನ್ನು ಉಪಯೋಗಿಸ್ಕೋಬಹುದು. ಇದು ಪೇಷಂಟ್ಸ್ ಅಲ್ಲಿ ಏನಕ್ಕಪ್ಪ ಅಂದ್ರೆ ಈವನ್ ಅಫೋರ್ಡಬಿಲಿಟಿ ಇಸ್ ಕನ್ಸರ್ನ್ಡ್. ವಿ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್. ಸೊ ಲೈಕ್ ಈವನ್ ದಿ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್, ಇನ್ಶೂರೆನ್ಸ್, ಇದೆಲ್ಲ ಅದನ್ನು ಇದ್ರಲ್ಲಿ ಕವರ್ ಆಗ್ತಾ ಇದೆ. ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸ್. ಸೊ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ. ಏನು ಅಂದ್ರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ ಇದರಿಂದ, ಅಂಡ್ ಎಫೆಕ್ಟಿವಿಟಿ ಇಸ್ ಬೆಟರ್. ಸೊ ಇದನ್ನ ಉಪಯೋಗಿಸ್ಕೊಂಡು ಮಾತ್ರ. ನೋ ಇಲ್ಲ. ಸೊ ಇದು ಅದನ್ನ ಹೇಳ್ತಾ ಇದೆ, ಇದು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್. ಸೊ ರೇಡಿಯೇಷನ್ ಇಸ್ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಪ್ಪ ಏನಂದ್ರೆ ಒಬ್ರು ಡಯಾಗ್ನೋಸಿಸ್ ಮಾಡಕ್ಕೆ ರೇಡಿಯಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಇಮೇಜಿಂಗ್ ಅಂತ ಹೇಳ್ತಾರೆ, ಬಯೋಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ. ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ಗೆ ಸರ್ಜನ್ಸ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಈ ತರ ಮೂರು ಎಲ್ಲ ಡಿವಿಷನ್ಸ್ ಇದೆ. ಸೊ ಇದರಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟ್ ಆಫ್ಟರ್ MBBS ಡಿಗ್ರಿಲಿ ಅದಾದ್ಮೇಲೆ MD ಡಿಗ್ರಿ ಅಂತ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನ SBRT ಮಾಡ್ಬೇಕು ಅಂದ್ರೆ ಆ SBRTಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ರೇಡಿಯೇಷನ್ ಆಂಕಾಲಜಿ, MD ರೇಡಿಯೋಥೆರಪಿ ಆರ್ DNB ರೇಡಿಯೋಥೆರಪಿ. ಆಮೇಲೆ ಮತ್ತೆ ಫಿಸಿಸ್ಟ್, ಟೆಕ್ನಾಲಜಿಸ್ಟ್ ಮತ್ತೆ ಆಸ್ ಎ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದು SBRT ನಾರ್ಮಲ್ ರೇಡಿಯೇಷನ್ ಇಂದ ಒಂದು ಎಕ್ಸ್ಟ್ರಾ SBRT ಮಾಡಬೇಕು ಅಂತಂದ್ರೆ ಅದಕ್ಕೆ ಇದು ಕೋರ್ಸ್ ಇದು ಅಂತ. ಇಟ್ಸ್ ಅ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್.